ಹಲೋ ಎವ್ರಿವಾನ್, ಶ್ರೀನಿಲೇಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋದು ಸೌತೆಕಾಯಿ ಸಾಂಬಾರು. ಸೌತೆಕಾಯಿಯನ್ನು ಬಳಸ್ಕೊಂಡು ಸುಮಾರು ತರಹದ ಅಡುಗೆಗಳನ್ನು ಮಾಡ್ಕೊಳ್ಬೋದು. ಅದರಲ್ಲಿ ನಾನಿವತ್ತೊಂದು ಸಾಂಬಾರನ್ನು ತೋರಿಸ್ತಾ ಇದ್ದೀನಿ. ಈ ರೀತಿಯ ಅಡುಗೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಸೌತೆಕಾಯಿಯನ್ನು ಕಟ್ ಮಾಡ್ತಾ ಇದ್ದೀನಿ ನಾನು. ಸೌತೆಕಾಯಿ ನೋಡಿ, ಚೆನ್ನಾಗಿ ಈ ರೀತಿ ಹಣ್ಣಾಗಿರೋ ಕೆಂಪಾಗಿರೋ ಸೌತೆಕಾಯಿ ಇದ್ದರೆ ಸಾರು ತುಂಬ ಚೆನ್ನಾಗಿ ಆಗುತ್ತೆ. ಇದರ ಬೀಜ ಎಲ್ಲ ಈ ರೀತಿ ಕೈಯಲ್ಲೇ ತೆಗೀಬೇಕು. ಅದರ ಮಧ್ಯದಲ್ಲಿ ಕಟ್ ಮಾಡಿದರೆ ತುಂಬ ಅದರಲ್ಲಿರುವ ತರಕಾರಿ ವೇಸ್ಟ್ ಆಗುತ್ತೆ. ಈ ರೀತಿ ಕೈಯಲ್ಲಿ ತೆಗೆದರೆ ಬರೀ ಬೀಜ ಮಾತ್ರ ಹೋಗುತ್ತದೆ. ಮತ್ತು ಸಿಪ್ಪೆ ತೆಗೆಯೋದಾದರೆ ಸಿಪ್ಪೆ ತೆಗೆದು ಕೂಡ ಹಾಕ್ಕೊಳ್ಬೋದು. ಈ ಥರ ಸಾಂಬಾರು ಮಾಡೋದಾದರೆ ದೊಡ್ಡ ದೊಡ್ಡ ಹೋಳು ಮಾಡಿ ಸಿಪ್ಪೆ ತೆಗೆಯದೆ ಮಾಡಿದರೆ ತುಂಬ ರುಚಿಯಾಗಿ ಬರುತ್ತೆ. ಆಮೇಲೆ ಒಂದು ಟೊಮೆಟೊ, ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸುಮಾರು ಒಂದು ಕಾಲು ಕಪ್ನಷ್ಟು ತೊಗರಿಬೇಳೆಯನ್ನು ಮೊದಲೇ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈ ಟೊಮೆಟೊ ಮತ್ತು ಈರುಳ್ಳಿ ಕಟ್ ಮಾಡಿರೋದನ್ನು ಹಾಕ್ತಾ ಇದ್ದೀನಿ. ಇದರ ಜೊತೆಗೆ ನಾವು ಕಟ್ ಮಾಡಿರುವಂತಹ ಸೌತೆಕಾಯಿಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ತೊಗರಿಬೇಳೆ ಬೆಂದಿರೋ ಜೊತೆ ಸ್ವಲ್ಪ ನೀರು ಅದರಲ್ಲೇ ಇದೆ, ಅದಕ್ಕೋಸ್ಕರ ಇಲ್ಲಿ ನೀರು ಹಾಕ್ತಾ ಇಲ್ಲ. ಜಾಸ್ತಿ ನೀರು ಹಾಕಿ ಬೇಯಿಸಿದರೆ ಕುಕ್ಕರಲ್ಲಿ ಅದು ಸೌತೆಕಾಯಿ ಜಾಸ್ತಿ ಬೆಂದು ಹೋಗುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚೂರು ಬೆಲ್ಲ ಹಾಕಿ ಒಂದು ವಿಷಲ್ ಮಾಡ್ಕೊಳ್ತೀನಿ ಕುಕ್ಕರನ್ನು. ಈಗ ಮಸಾಲೆ ಹುರಿಯೋದಕ್ಕೆ 1/4 ಟೀಸ್ಪೂನ್ ಮೆಂತ್ಯ, 1 ಟೀಸ್ಪೂನ್ ಉದ್ದಿನ ಬೇಳೆ, 3 ಟೀಸ್ಪೂನ್ ಕೊತ್ತಂಬರಿ ಬೀಜ, 1/2 ಟೀಸ್ಪೂನ್ ಜೀರಿಗೆ, 1/4 ಟೀಸ್ಪೂನ್ ಸಾಸಿವೆ. ಸಾಸಿವೆನ ಎಲ್ಲ ಮಸಾಲೆ ಹುರಿದಾದಮೇಲೆ ಕೊನೆಗೆ ಹುರಿಯೋದಕ್ಕೆ ಹಾಕಬೇಕು. ಸುಮಾರು 5 ಬಾಡಿಗೆ ಮೆಣಸು, 1-2 ಗುಂಟೂರು ಮೆಣಸು ಖಾರಕ್ಕೆ, 1 ಗರಿಯಷ್ಟು ಕರಿಬೇವು ಎಲೆ. ಆಮೇಲೆ ಹುರಿಯೋದಕ್ಕೆ ಒಂಚೂರು ಎಣ್ಣೆ ಹಾಕಿ, ನಾನಿಲ್ಲಿ ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಯಾವುದು ಬಳಸ್ತೀರಾ ಅದನ್ನು ಹಾಕ್ಕೊಳ್ಬೋದು. ನಂತರ ಇದನ್ನು ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಹುರಿಬೇಕು. ಎಲ್ಲ ಚೆನ್ನಾಗಿ ಮಸಾಲೆ ಘಮ ಅಂತ ಪರಿಮಳ ಬರಬೇಕು, ಅಲ್ಲಿ ತನಕ ಹುರಿಯಿರಿ. ಇದೆಲ್ಲ ಫ್ರೈ ಆದಮೇಲೆ ಕೊನೆಗೆ ಸಾಸಿವೆಯನ್ನು ಸೇರಿಸ್ಕೊಂಡು ಒಂಚೂರು ಫ್ರೈ ಮಾಡ್ಕೊಳ್ಳಿ. ಇದೀಗ ಆಗಿದೆ. ಈಗ ಕೊನೆಯದಾಗಿ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 1/4 ಅಥವಾ 3/4 ಕಪ್ನಷ್ಟು ತೆಂಗಿನ ತುರಿಯನ್ನು ಸೇರಿಸ್ಕೊಳ್ಳಿ. ನಂತರ ಇದನ್ನು ಸುಮಾರು 1 ನಿಮಿಷದಷ್ಟು ಕಾಲ ಚೆನ್ನಾಗಿ ಹುರಿಯಿರಿ. ತೆಂಗಿನ ತುರಿಯನ್ನು ಹುರಿಯದೆ ಕೂಡ ಹಾಕ್ಕೊಳ್ಬೋದು, ಆದರೆ ಈ ರೀತಿ ಮಾಡಿದರೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ, ಮತ್ತು ಸಾಂಬಾರು ಕೂಡ ಜಾಸ್ತಿ ಹೊತ್ತಿಟ್ಟರೂ ಹಾಳಾಗೋದಿಲ್ಲ. ಆಮೇಲೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದಾಗಿದೆ. ಈಗ ಇದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಣ್ಣ ನಿಂಬೆ ಗಾತ್ರದಲ್ಲಿ 1/2 ಗಾತ್ರದಷ್ಟು ಹುಣಸೆ ಹಣ್ಣು, 1 ಸಣ್ಣ ತುಂಡು ಈರುಳ್ಳಿ, 3 ಎಸಳಿನಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ರುಬ್ಬಲಿಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿ ಇದನ್ನು ತುಂಬ ನುಣ್ಣಗೆ ಅಲ್ಲ, ನುಣ್ಣಗೆ ಆಗೋದಕ್ಕಿಂತ ಸ್ವಲ್ಪ ಒಂಚೂರು ಕೋರ್ಸಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಹೀಗೆ ಇದು ಗ್ರೈಂಡ್ ಆಗಿದೆ, ತೋರಿಸ್ತೀನಿ ನಿಮಗೆ ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ ನೋಡಿ. ಈ ಥರ ಸ್ವಲ್ಪ ತರಿ ತರಿ ಇರಬೇಕು. ಇದರ ಜೊತೆಗೆ 1/2 ಟೀಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ರುಬ್ಬುವಾಗಲೇ ಹಾಕ್ಕೊಳ್ಬೋದು, ನಾನು ಇವಾಗ ಹೆಚ್ಚಾಗಿ ಹಾಕ್ಕೊಳ್ಳೋದು. ಈಗ ನೋಡಿ ಕುಕ್ಕರಲ್ಲಿ ಇದು ಬೆಂದಿದೆ, 1 ವಿಷನ್ ಮಾಡಿಕೊಂಡಿದ್ದೆ ನಾನು. ತುಂಬ ಜಾಸ್ತಿ ಬೇಯಬಾರ್ದು ಸೌತೆಕಾಯಿ. ಇದನ್ನು ಒಂದು ಪಾತ್ರೆಗೆ ಹಾಕಿ ಈಗ ಮತ್ತೆ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಮಸಾಲೆ ತುಳಿದ ನೀರು ಸ್ವಲ್ಪ, ಮತ್ತು ಮಿಕ್ಸ್ ಮಾಡಿಬಿಟ್ಟು ನಮಗೆ ನೀರು ಬೇಕಾದರೆ ಹಾಕ್ಕೊಳ್ಬೋದು. ಸ್ವಲ್ಪ ನೀರು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನಾನು. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡು ಉಪ್ಪು ಕಡಿಮೆ ಆಗಿಕ್ಕಿದ್ರೆ ಹಾಕ್ಕೋಬೋದು. ಉಪ್ಪು ಸ್ವಲ್ಪ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಸುಮಾರು 1-2-3 ನಿಮಿಷ ಚೆನ್ನಾಗಿ ಕುದಿದರೆ ಅಲ್ಲಿಗೆ ರೆಡಿ ಆಗುತ್ತೆ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಇದು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಕೊನೆಗೆ ಈಗ ಇದಕ್ಕೆ ಚೆನ್ನಾಗಿ ಕುದಿದ ಮೇಲೆ ಒಂದು ಒಗ್ಗರಣೆಯನ್ನು ಕೊಡೋಣ. ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕ್ತಾ ಇದ್ದೀನಿ. ತೆಂಗಿನೆಣ್ಣೆ ಚೆನ್ನಾಗಿ ಬಿಸಿಯಾದ ಮೇಲೆ ಸ್ವಲ್ಪ ಸಾಸಿವೆ, ಸುಮಾರು 1/4 ಟೀಸ್ಪೂನಷ್ಟು ಸಾಸಿವೆ.
ಅರ್ಧ ಟೀ ಸ್ಪೂನಷ್ಟು ಉದ್ದಿನ ಬೇಳೆ, ನಂತರ ಒಂದು ಐದಾರು ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿಕೊಂಡು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಗಾಗಬೇಕು, ಆವಾಗಲೇ ಒಗ್ಗರಣೆ ಚೆನ್ನಾಗಾಗೋದು. ಕೊನೆಗೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡ್ರೆ ಒಗ್ಗರಣೆ ರೆಡಿ ಆಗುತ್ತೆ. ಇದಕ್ಕೆ ಬೇಕಾದರೆ ನೀವು ಒಂದು ಒಣಮೆಣಸಿನಕಾಯಿ ಕೂಡ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಬೋದು. ಆಮೇಲೆ ಇದನ್ನು ಸಾಂಬಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಸಾಂಬಾರು ರೆಡಿಯಾಗುತ್ತೆ. ತುಂಬ ರುಚಿಯಾಗುತ್ತೆ ಈ ಒಂದು ಸೌತೆಕಾಯಿ ಸಾಂಬಾರು, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಖುಷಿಯಾಗಿರಿ, ನಗ್ತಾ ಇರಿ, ಆರೋಗ್ಯವಾಗಿರಿ. ಥ್ಯಾಂಕ್ ಯು.